ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದು ಸುವರ್ಣ ನ್ಯೂಸ್ ಟಾರ್ಗೆಟ್ ನಾನು ವೀರೇಂದ್ರ ಉಪ್ಪುಂದ ಟಾರ್ಗೆಟ್ನ ಈ ವಾರದ ಅತಿಥಿ ಮಾಜಿ ಪ್ರಧಾನಿ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರು ಹೆಚ್.ಡಿ. ದೇವೇಗೌಡರು ದೇವೇಗೌಡರೇ ಟಾರ್ಗೆಟ್ಗೆ ಸ್ವಾಗತ ತುಂಬ ಧನ್ಯವಾದಗಳು ವೀರೇಂದ್ರ ಉಪ್ಪುಂದ ಅವರೇ ನೀವು ಇವತ್ತು ಮನೆಗೆ ಬಂದು ತಮ್ಮೆಲ್ಲ ಪರಿವಾರವನ್ನು ಕರ್ಕೊಂಡು ಬಂದು ಏನು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮೊದಲು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ ಜೊತೆಗೆ ನಿಮ್ಮ ದೃಷ್ಟಿ ಮಾಧ್ಯಮದ ಮಾಲೀಕರು ಅದರ ಎಲ್ಲ ಹಿರಿಯರಿಗೆ ರಾಜು ಚಂದ್ರಶೇಖರ್ ಅವರು ಇದರ ಮಾಲೀಕರು ಗೊತ್ತಿದೆ ನನಗೆ ಅವರಿಂದ ಹಿಡಿದು ನಿಮ್ಮವರಿಗೆ ಈ ಪರಿವಾರ ಎಲ್ಲರಿಗೂ ಅಲ್ಲಿ ಕೆಲಸ ಮಾಡೋರಿಗೆ ಮೊದಲು ನಾನು ತುಂಬ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ನಿಮ್ಮನ್ನು ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದೇನೆ ನಮಸ್ಕಾರ ತುಂಬ ಸಂತೋಷ ದೇವೇಗೌಡರೆ ಈ ದೇಶದ ಪ್ರಧಾನಿ ಪಟ್ಟದಲ್ಲಿ ಕುಳಿತು ಇಳಿದಂತಹ ದೇವೇಗೌಡರಿಗೆ ಒಂದು ಕಚೇರಿ ಗತಿ ಇಲ್ವಾ ಇದು ಆ ಸನ್ನಿವೇಶಕ್ಕೆ ಯಾರ್ಯಾರ ಕಾರಣ ಅಂತ ಹೇಳಿ ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಪ್ರಯೋಜನ ಇಲ್ಲ ಆದರೆ ಸುಪ್ರೀಂ ಕೋರ್ಟಲ್ಲಿ ಇಂದಿರಾ ಗಾಂಧಿಯವರು ಎರಡೂ ಎಲೆಕ್ಷನ್ ಸ್ವೀಪ್ ಮಾಡಿದ ಮೇಲೆ ದೆಹಲಿಯಲ್ಲಿರ್ತಕ್ಕಂಥ ಯಾವುದು ಕಚೇರಿ ಇದೆಯೋ ಆ ಕಚೇರಿ ನಮಗೆ ಬರಬೇಕು ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿದರು ಅದರ ಮೇಲೆ ಸಿಂಬಲ್ ಮೇಲೆ ಒಂದು ಪ್ರಾಪರ್ಟಿ ಇಶ್ಯೂ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅದನ್ನು ವಜಾ ಮಾಡಿದರು ಡಿಸ್ಮಿಸ್ ಮಾಡಿದರು ಅಲ್ಲಿಂದ ಮುಂದಕ್ಕೆ ಇಂದಿರಾ ಗಾಂಧಿಯವರು ಈ ರಾಷ್ಟ್ರದಲ್ಲಿ ಸಂಸ್ಥಾ ಕಾಂಗ್ರೆಸ್ಸಿನ ಪ್ರಾಪರ್ಟಿ ಆಯಾ ರಾಜ್ಯದಲ್ಲಿ ಒಂದೊಂದು ರೀತಿ ಇದೆ ಡೆಲ್ಲಿ ಒಳಗೆ ಜೆ ಡಿ ಯು ಕೈಲಿದೆ ಬಿಹಾರದಲ್ಲಿ ಜೆ ಡಿ ಯು ಕೈಲಿದೆ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಅವ್ರ ಕೈಗೆ ಹೋಗಿದೆ ಜನತಾ ಪಾರ್ಟಿ ಸ್ಪ್ಲಿಟ್ ಆದಮೇಲೆ ಇಲ್ಲಿ ನಮ್ಮಲ್ಲೇ ಇತ್ತು 84ರಲ್ಲಿ ಇವರು ಅರ್ಜಿ ಹಾಕ್ಸಿರೋದು ನನಗೆ ಗೊತ್ತಿಲ್ಲ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದರು ಅದು ಹಾಗೇ ಇತ್ತು ಅದು ಯಾವ್ಯಾವ ಹಂತದಲ್ಲಿ ಏನೇನು ಕೇಸ್ ನಡೆಸಿದ್ರು ಯಾಕೆಂದರೆ ಅಲ್ಲಿಂದ ಮುಂದಕ್ಕೆ ಯಾರ್ಯಾರು ಅಧ್ಯಕ್ಷರಾದರು ಏನೇನಾಯಿತು ಇದೆಲ್ಲ ಪ್ರಶ್ನೆ ಇಲ್ಲ ಇಬ್ರಾಹಿಂ ಅಧ್ಯಕ್ಷರಾಗಿದ್ದರು ಆಮೇಲೆ ಪ್ರಕಾಶ್ ಎಂ ಪಿ ಪ್ರಕಾಶ್ ಅಧ್ಯಕ್ಷರಾಗಿದ್ದರು ನಮ್ಮ ಚಂದ್ರಶೇಖರ್ ಅಧ್ಯಕ್ಷರಾಗಿದ್ದರು ಅದಾದಮೇಲೆ ನಮ್ಮ 99ರಿಂದ 2004ರವರೆಗೆ ಇವತ್ತಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರೇ ಅಧ್ಯಕ್ಷರಾಗಿದ್ದರು 2005-06ರಲ್ಲಿ ಧರ್ಮ ಸಿಂಗ್ ಅವರು ಸರ್ಕಾರ ಇತ್ತು ಆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಒಂದು ತೀರ್ಪು ಕೊಟ್ಟರು ಅಲ್ಲಿಂದ ಮುಂದಕ್ಕೆ ಏನೇನಾಯಿತು ಅನ್ನೋದು ಈ ಹೇಳಿ ಉಪಯೋಗ ಇಲ್ಲ ಎರಡು ದಿನ ಜಡ್ಜಸ್ ಹೈಕೋರ್ಟಲ್ಲಿ ಈ ಪ್ರಾಪರ್ಟಿ ಕಾಂಗ್ರೆಸ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದರು ಅದರಿಂದ ಈ ಪಕ್ಷದ ಕಚೇರಿ ನಾನು ಆ ಪಕ್ಷದ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತನಾಗಿ 1955ರಲ್ಲಿ ಒಳಗಡೆ ಬಂದೆ 52ರಲ್ಲಿ ಮೊದಲನೇ ಚುನಾವಣೆ ಆಯಿತು ನನ್ನ ರಾಜಕೀಯದ ಗುರುಗಳಾಗಿರ್ತಕ್ಕಂಥ ಎ ಜಿ ರಾಮಚಂದ್ರಯ್ಯರು ವಿದ್ಯಾಮಂತ್ರಿಗಳಾದರು ಆಗ ಅಲ್ಲಿ ನಾನು ಆಫೀಸಿಗೆ ಬರ್ತಾಯಿದ್ದು ಮುಂದಿನ ಘಟನೆಗಳಿಗೆ ಬೇಡ ಅದೆಲ್ಲ ಎಷ್ಟು ದೂರ ಹೇಳ್ಕೊಂಡು ಹೋಗಬೇಕು ಎಸ್ ಅಲ್ಲ ಕಚೇರಿ ಇಲ್ಲದ ಹಾಗೆ ಯಾಕಾಯಿತು ನೀವು ಕಾನೂನು ಹೋರಾಟದಲ್ಲಿ ಸೋತಿದ್ದೀರಿ ಯಾಕೆ ಹೀಗಾಯಿತು ಏನು ಕಾರಣ ಅಂತ ಕಾನೂನು ನನ್ನ ಗಮನಕ್ಕೆ ಬಂದಿದ್ದೇನೆ ಈ ಕರ್ನಾಟಕದ ಹೈಕೋರ್ಟಲ್ಲಿ ಒಂದು ವಿಶೇಷ ಬೆಂಚನ್ನು ನಿರ್ಣಯ ಮಾಡಿದ್ರು ಯಾವಾಗ ಉದಯ ಉಳ್ಳವರು ಇಡಬೇಕು ಅನ್ನೋದು ನನ್ನ ಗಮನಕ್ಕೆ ಅಷ್ಟೊತ್ತಿಗಾಲೇ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿದ್ದು ಒಂದು ಹೆಜ್ಜೆ ಹೊರಗಡೆ ಹೋಗುವಂಥ ಸನ್ನಿವೇಶಗಳು ಅದು ಹೋಗೇ ಇದ್ದರು ಕಾಂಗ್ರೆಸ್ಗೆ ಅವರು ಬಿಟ್ಟು ಎ ಬಿ ಜೆ ಡಿ ಮಾಡಿದ್ರು ಎ ಬಿ ಜೆ ಡಿ ಆದಮೇಲೆ ವಿ ಪಿ ಸಿಂಗ್ ಬಂದರು 2006ರ ವಿಚಾರ ಹೇಳ್ತಾ ಇದ್ದೀರಿ ನೀವು 2005-06ರ ನಂತರ ನಿಮ್ಮ ಗಮನಕ್ಕೆ ಬಂತು ಅಂತ ಅಲ್ಲಿವರೆಗೂ ಯಾರು ಇದನ್ನು ಹಾಗಾದರೆ ನೋಡ್ತಾ ಇದ್ರು ಈ ಕಚೇರಿಯ ಪ್ರಕರಣವನ್ನು ಈ ಅಧ್ಯಕ್ಷರು ಯಾರಾಗಿದ್ದರು ಅವರು ಆಯಾ ಸಂದರ್ಭದಲ್ಲಿ ಅವರು ಯಾವ್ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಈಗ ವೀರೇಂದ್ರ ಪಾಟೀಲ್ ರಜೆ ಹಾಕಿದರು ಅವ್ರ ಅಭಿಮಾನಿಗಳು ಯಾರ್ಯಾರಿದ್ದರು ನಮ್ಮಲ್ಲಿ
ಕೃಷ್ಣ ಅವರ ಅಭಿಮಾನಿಗಳು ಯಾರ್ಯಾರಿದ್ರು ಇದನ್ನೆಲ್ಲ ಹುಡುಕ್ಲಿಕ್ಕೆ ಹೋದರೆ ಮೂಲನ ಕೃಷ್ಣ ಅವರು ನಾವು ಜೆ ಡಿ ಎಸ್ಸಿಂದ 10 ಸೀಟ್ ಗೆದ್ವಿ, ಜೆ ಡಿ ಯುನಿಂದ 21 ಸೀಟ್ ಗೆದ್ದರು. ಆ 10 ಸೀಟಲ್ಲಿ 6 ಸೀಟನ್ನು 6 ಎಮ್ ಎಲ್ ಎಸ್ಸನ್ನು ಒಂದು 2 ತಿಂಗಳಲ್ಲಿ ನಮ್ಮಿಂದ ಕಿತ್ತಾಕ್ಬಿಟ್ರು. ಜೆ ಡಿ ಯುನಿಂದ ಯಾರನ್ನೂ ಟಚ್ಚೇ ಮಾಡಲಿಲ್ಲ. ಅದರಿಂದ ಜೆ ಡಿ ಎಸ್ಸನ್ನು ಮುಗಿಸ್ಲೇಬೇಕು ಅನ್ನುವ ಒಂದು ಪ್ರಯತ್ನ. ಅವತ್ತು ಯಾರು ಮಾಡಿದ್ದು ನಿಮ್ಮ ಜೆ ಡಿ ಎಸ್ನ ಮುಗಿಸ್ಬೇಕು ಅಂತ ಷಡ್ಯಂತ್ರ ಮಾಡಿದ್ದು ಯಾರು ಅವತ್ತು? ಕೃಷ್ಣ ಅವರು ಈ ಕೆಲಸ ಮಾಡಿದ್ದಾರೆ. ಜೆ ಡಿ ಎಸ್ನ ಮುಗಿಸ್ಲಿಕ್ಕೆ ಸಿದ್ದರಾಮಯ್ಯ ದಾಳಾಗಿದ್ದಾರ? ಈಗ ಅವ್ರನ್ನ ಮುಖ್ಯಮಂತ್ರಿ ಯಾಕೆ ಮಾಡಿದ್ದಾರೆ? ಮೂಲ ಕಾಂಗ್ರೆಸ್ ಅವರು ಹೊಡ್ಕತ್ತಿದ್ದಾರೆ. ದೇವೇಗೌಡ ಜೊತೆ ಹೋದ್ರಲ್ಲ, ಅವ್ರ ಕೈಯಲ್ಲಿ ಯಾವ್ಯಾವ ಪೋರ್ಟ್ಫೋಲಿಯೋ ಇದೆ? ಎಲ್ಲ ಕಡೆ ಸೋತಿದ್ದಾರೆ. ಕಾಂಗ್ರೆಸ್ಸು ಇಲ್ಲಿ ಒಂದು ಕಡೆ ಇದೆ, ಕೇರಳ ಒಂದು ಕಡೆ ಇದೆ. ಈಗ ಅವ್ರು ಕೈ ಹಾಕೋದಕ್ಕೆ ಇಲ್ಲಿ ನೀವು ದಿನ ಚರ್ಚೆ ಮಾಡ್ತಿರಲ್ಲ ನೀವು, ಆ ಹಗರಣ ಈ ಹಗರಣ ಅಂತೇಳಿ ಯಾಕೆ ಅರ್ಕಾವತಿ ಹಗರಣ ಅಲ್ಲಿ ಬಂದೆ ಸರ್? ಅದು ಬಿಡಿ, ಅದು ಒಂದೇಯೋ ಇನ್ನೂ ಬೇಕಾದಷ್ಟು ಇದಾವೋ ವಿಷಯ ಬೇಡ ಇಲ್ಲಿ. ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳ್ತೇನೆ. ಇವತ್ತು ಅವರ ಶಕ್ತಿ ಇಲ್ಲ. ಯಾರ ಶಕ್ತಿ ಇಲ್ಲ? ಕಾಂಗ್ರೆಸ್ ಹೈಕಮಾಂಡಿನ ಶಕ್ತಿ ಅಷ್ಟೊಂದು ಸುಲಭವಾಗಿ ಒಂದು ಸರ್ಕಾರನ ಅಭದ್ರತೆ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಕೇಳಿ, ಇಲ್ಲಿ ಏನಾದರೂ ನಡ್ಕೊಳ್ಳೋದಿಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ಬಿಡಿ. ದಯಮಾಡಿ ಅನ್ಯತಾ ಭಾವನೆ ಮಾಡಬೇಕಾದಿಲ್ಲ. ಇವತ್ತು ಸ್ಥಿತಿ ಏನಿದೆ, ಇವರಿಂದನೇ ಕಾಂಗ್ರೆಸ್ಸು ಉಳಿಬೇಕು ಅಂದರೆ ಅವ್ರು ಏನೇ ಮಾಡಿದ್ರು ತಡ್ಕೊಳ್ಬೇಕು ಅನ್ನೋ ಒಂದು ಅನಿವಾರ್ಯ ಸನ್ನಿವೇಶ ಇದೆ. ಮಾತಾಡೋಕ್ಕಾಗೋದಿಲ್ಲ ಅಷ್ಟು. ಆಗಿನ ಮಾತನ್ನು ಹೇಳಿದ್ರಿ, ಈಗಲೂ ಕೂಡ ದೇವೇಗೌಡರೇ ಜೆ ಡಿ ಎಸ್ಸನ್ನು ಮುಗಿಸ್ಲಿಕ್ಕೆ ಸಿದ್ದರಾಮಯ್ಯ ದಾಳಾಗಿದ್ದಾರ? ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಕೇಳಿ, ಸತ್ಯನ ಬಹಳ ಕಾಲ ಮುಚ್ಚೋಕ್ಕಾಗೋದಿಲ್ಲ. ಗಾಡ್ ಸೀಸ್ ದಿ ಟ್ರೂತ್ ಬಟ್ ವೇಟ್ಸ್. ನಿಮ್ಮೆಷ್ಟೇ ಪ್ರಯತ್ನ ಮಾಡಿದ್ರು ದೇವೇಗೌಡರನ್ನು ಮುಗಿಸ್ಬೇಕು ಅಂತೇಳಿ ಈಗ ಟೈಮ್ ಬಂದಿದೆ ನೋಡಿ. ದೇವೇಗೌಡರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ. ಒಂದು ಬ್ರೇಕ್ನ ನಂತರ.